ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೊಸದಾಗಿ ಹುಟ್ಟುವುದು ಮತ್ತು ದೇವರ ರಾಜ್ಯ ರೀಪ್ರಿಂಟ್ ಪುಟ ಸಂಖ್ಯೆ ನಾಲ್ಕು ಸಾವಿರದ ನೂರ ಪುಟದ ಸಂಖ್ಯೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಈ ಪಾಠವು ಕ್ರೈಸ್ತ ಸಮುದಾಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೋ ಪ್ರಚಲಿತವಾಗಿರುವ ಸತ್ಯವೇದ ಅನುಸಾರವಲ್ಲದ ತಪ್ಪಾದ ಆಲೋಚನಾ ಪ್ರವೃತ್ತಿ ಹಾಗೂ ಸತ್ಯವೇದ ತಪ್ಪಾದ ವ್ಯಾಖ್ಯಾನಗಳಿಗೆ ಒಳ್ಳೆಯ ನಿದರ್ಶನ ನೀಡುತ್ತದೆ ಈ ವಿಷಯಗಳಿಗೆ ಸಂಬಂಧಿಸಿರುವ ಅಸಾಧಾರಣವಾದ ವಿಚಿತ್ರ ಸಂಗತಿ ಎಂದರೆ ಬೇರೆ ಎಲ್ಲ ವಿಷಯಗಳಲ್ಲಿ ಸ್ಪಷ್ಟವಾದ ವಿವೇಚನಾ ಸಾಮರ್ಥ್ಯವನ್ನು ತೋರುವ ಜನರು ದೇವರ ವಾಕ್ಯದ ಅಧ್ಯಯನದಲ್ಲಿ ತಮ್ಮ ಎಲ್ಲ ತರ್ಕ ವಿವೇಚನಾಶೀಲತೆಯನ್ನು ತ್ಯಜಿಸುವುದು ಈ ಪಾಠದ ವಿಷಯದಲ್ಲಿ ಸಾಧಾರಣವಾಗಿ ನೀಡುವ ವ್ಯಾಖ್ಯಾನವೆಂದರೆ ಏಸುವು ನಿಕೋದೇಮನಿಗೆ ತಾನು ಸ್ಥಾಪಿಸಲಿರುವ ಒಂದು ಸಭೆಯ ವಿಷಯವಾಗಿ ತಿಳಿಸಿ ಅದು ದೇವರ ರಾಜ್ಯವೆಂದು ಕರೆಯಲ್ಪಟ್ಟು ಅದಕ್ಕೆ ಈ ಲೋಕದ ಯಾವ ರಾಜ್ಯಗಳಿಗೂ ಹೋಲಿಕೆ ಇರುವುದಿಲ್ಲವೆಂದೂ ಇಲ್ಲವೇ ಯಾವ ಬಗೆಯ ಆಡಳಿತಗಳಿಗೂ ಇದು ಸಂಬಂಧಿಸಿರುವುದಿಲ್ಲವೆಂದು ಬೋಧಿಸಿದ್ದು ಆತನ ಸಭೆಯನ್ನು ರಾಜ್ಯವೆಂದು ಪರಿಗಣಿಸಬೇಕಾಗುವುದು ಏಕೆಂದರೆ ಅದು ಕಾಲಕ್ರಮೇಣ ಭೂಲೋಕವನ್ನೆಲ್ಲ ವ್ಯಾಪಿಸಿಕೊಂಡು ಆ ಮೂಲಕವಾಗಿ ದೇವರ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರುವುದು ಎಂಬುವುದನ್ನು ನಿಕೋದೇಮನು ಅರ್ಥ ಮಾಡಿಕೊಳ್ಳಬೇಕೆಂದು ನಮ್ಮ ಕರ್ತನು ಉದ್ದೇಶಿಸಿದ್ದನೆಂದು ಹೇಳಿಕೊಳ್ಳಲಾಗಿರುವುದು ನಂತರದಲ್ಲಿ ಈ ವ್ಯಾಖ್ಯಾನವನ್ನು ಇನ್ನೂ ಹೆಚ್ಚು ಅಸಂಬದ್ಧವಾಗಿಸಲು ಅವರು ಈ ರಾಜ್ಯದ ಬಗ್ಗೆ ಗ್ರಹಿಸಲು ಕೇವಲ ಮೊದಲು ಪವಿತ್ರಾತ್ಮನಿಂದ ಹುಟ್ಟಿದವರಿಗೆ ಮಾತ್ರವೇ ಹೊರತು ಬೇರೆ ಯಾರಿಗೂ ಇದು ಸಾಧ್ಯವಿಲ್ಲವೆಂಬುದನ್ನು ನಮ್ಮ ಕರ್ತನು ಪ್ರಕಟಿಸಿರುವನೆಂದು ಒಪ್ಪಿಕೊಳ್ಳುವರು ಈಗ ಇವೆಲ್ಲವುಗಳಲ್ಲಿರುವ ಅಸಂಬದ್ಧತೆಗಳನ್ನು ಗಮನಿಸಿ ಸುಮಾರು ಹತ್ತೊಂಬತ್ತು ಶತಮಾನಗಳ ನಂತರವೂ ಕೆಥೋಲಿಕರು ಮತ್ತು ಪ್ರೊಟೆಸ್ಟೆಂಟರ ಒಟ್ಟು ಸಂಖ್ಯೆಯು ಹೆಚ್ಚು ಕಡಿಮೆ ನಾನ್ನೂರು ಮಿಲಿಯನ್ ಇದು ಕ್ರೈಸ್ತ ಸಮುದಾಯವೆಂದು ಅನುಚಿತವಾದ ಶೈಲಿಯಲ್ಲಿ ಕರೆಯಲಾಗಿದ್ದು ಇದರಲ್ಲಿ ಗೆರೆಗೆರೆ ಮೈಯುಳ್ಳವರು ಕಲೆಗಳ ಮೈಯುಳ್ಳವರು ಮತ್ತು ಕರಿವರ್ಣಿಯರು ಅಂದರೆ ನಾಗರಿಕ ಜಗತ್ತಿನ ಎಲ್ಲ ನಯವಿಲ್ಲದವರು ಪುಂಡರು ಒರಟು ನಡೆಯವರು ಇದರಲ್ಲಿ ಸೇರಿರುವರು ಮಾನವ ಸಂತತಿಯವರಲ್ಲಿ ಉಳಿದವರು ಅಂದರೆ ಸಾವಿರದ ಇನ್ನೂರು ಮಿಲಿಯನ್ ಜನರು ಕರ್ತನಾದ ಏಸುವಿನ ವಿಷಯವಾಗಿ ಎಂದು ಕೇಳಿರಲಾರರು ಇಲ್ಲವೇ ಕೇಳಿ ಆತನ ಆತನನ್ನು ತಿರಸ್ಕರಿಸಿರುವವರು ಆದುದರಿಂದ ಈ ದಿನಗಳಲ್ಲಿರುವ ಕ್ರೈಸ್ತ ಏತರರಾದ ಅನ್ಯ ಜನಗಳ ಸಂಖ್ಯೆಯು ಕರ್ತನು ನಿಕುದೇಮನೊಡನೆ ಸಂಭಾಷಿಸಿದ ಕಾಲದಲ್ಲಿ ಪ್ರಪಂಚದಲ್ಲಿ ಇದ್ದ ಪೂರ್ಣ ಜನಸಂಖ್ಯೆಗಿಂತಲೂ ಹಲವು ಪಟ್ಟು ಹೆಚ್ಚಾಗಿರುವುದು ಈ ಲೋಕವು ದೇವರ ಈ ರಾಜ್ಯವೇ ಆದಲ್ಲಿ ಈ ಮಾತಿನ ಅರ್ಥದಲ್ಲಿ ಅದು ತನ್ನನ್ನು ತಾನು ಜಯಿಸುತ್ತಿರುವುದೇ ಖಂಡಿತವಾಗಿಯೂ ಇಲ್ಲ ಆದರೆ ಈಗ ನಾವು ಕ್ರೈಸ್ತ ಸಮುದಾಯವೆಂದು ಕರೆಯಲ್ಪಡುವ ನಾನೂರು ಮಿಲಿಯನ್ ಜನರ ವಿಷಯವಾಗಿ ನೋಡಿ ಅವರ ಕ್ರೈಸ್ತ ನಟನಾ ವೃತ್ತಿಯನ್ನು ಹೊರತುಪಡಿಸಿ ಅವರು ಯಾರು ಮತ್ತು ನಿಜವಾಗಿಯೂ ಅವರು ಏನಾಗಿರುವರೆಂಬುವುದನ್ನು ನಮಗೆ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ನಿರ್ಣಯಿಸೋಣ ಅವರಲ್ಲಿ ಎಷ್ಟು ಮಂದಿ ಮೇಲಿನಿಂದ ಹುಟ್ಟಿದವರಾಗಿ ಪುನರ್ಜನ್ಮ ಪಡೆದು ಪವಿತ್ರಾತ್ಮನ ಮೂಲಕವಾಗಿ ನವೀಕರಿಸಿಕೊಂಡು ಹೊಸದಾಗಿ ಹುಟ್ಟಿರುವುದನ್ನು ಸ್ವಲ್ಪವಾದರೂ ತೋರ್ಪಡಿಸುವರು ಕಾರ್ಯರೂಪದಲ್ಲಿ ಒಬ್ಬರೂ ಇರುವುದಿಲ್ಲ ನಿಜವಾಗಿಯೂ ನಮ್ಮ ಕರ್ತನ ದಿನದಲ್ಲಿದ್ದಂತೆ ಅದು ಒಂದು ಚಿಕ್ಕ ಹಿಂಡು ಮಾತ್ರ ಈ ವಿಷಯದಲ್ಲಿ ಯಾವನಿಗಾದರೂ ಸಂದೇಹವಿದ್ದಲ್ಲಿ ಅವನು ತನ್ನ ಕ್ರೈಸ್ತ ಸ್ನೇಹಿತರಲ್ಲಿ ಹಾಗೂ ನೆರೆ ಹೊಸದಾಗಿ ಹುಟ್ಟುವ ಮತ್ತು ಪವಿತ್ರಾತ್ಮನ ಮೂಲಕವಾಗಿ ಅಂಕುರಿಸಲ್ಪಡುವ ವಿಷಯವಾಗಿ ವಿಚಾರಿಸಲಿ ಅವನು ಪೂರ್ಣವಾದ ಪ್ರತಿಷ್ಠೆ ತನ್ನ ಸಮಯ ಸಾಮರ್ಥ್ಯ ನಮ್ಮಲ್ಲಿರುವುದೆಲ್ಲವನ್ನು ದೇವರಿಗೆ ಮತ್ತು ಆತನ ಸೇವೆಗೆ ಮುಡುಪಾಗಿಡುವುದು ಹೊಸದಾಗಿ ಹುಟ್ಟುವಿಕೆ ಹಾಗೂ ಪವಿತ್ರಾತ್ಮನಿಂದಾದ ಅಭಿಷೇಕ ಇವುಗಳ ಮೂಲಕ ಉಂಟಾದ ಹೃದಯದ ಪರಿವರ್ತನೆ ಅಂದರೆ ಏನೆಂಬುವುದನ್ನು ಅವರಿಗೆ ವಿವರಿಸಿ ಅನಂತರ ತನ್ನ ಸ್ನೇಹಿತರಲ್ಲಿ ನೆರೆಹೊರೆಯವರಲ್ಲಿ ಎಷ್ಟು ಮಂದಿ ಈ ರೀತಿಯಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ಪವಿತ್ರಾತ್ಮ ದಾನವನ್ನು ಹೊಂದಿರುವರೆಂದು ಅವರನ್ನು ಕೇಳಲಿ ಅವನು ಈ ರೀತಿಯ ವಿಚಾರಣೆಯಲ್ಲಿ ಸ್ವಲ್ಪ ಮುಂದೆ ಸಾಗುವಷ್ಟರೊಳಗೆ ಅವರಲ್ಲಿ ದೇವರ ರಾಜ್ಯದ ವಿಷಯದ ಸಾಧಾರಣವಾದ ಅಭಿಪ್ರಾಯಗಳಲ್ಲಿ ದೊಡ್ಡ ತಪ್ಪು ಗ್ರಹಿಕೆಗಳಿದ್ದು ಅವುಗಳು ಅಸಮರ್ಥನೀಯವೆಂಬುವುದನ್ನು ನಮ್ಮ ಕರ್ತನು ಹೇಳಿರುವ ಅರ್ಥದಲ್ಲಿರುವುದಿಲ್ಲವೆಂಬುವುದನ್ನು ಅವನು ಪೂರ್ಣವಾಗಿ ಮನವರಿಕೆ ಮಾಡಿಕೊಳ್ಳುವನು ಹೀಗೆ ಈ ಪಾಠಗಳ ವಿಷಯವಾದ ಸಾಮಾನ್ಯ ಗ್ರಹಿಕೆಯಲ್ಲಿ ಅಮೂಲಾಗ್ರವಾಗಿ ತಪ್ಪಿ ಹೋಗಿರುವುದನ್ನು ಮನದಟ್ಟು ಮಾಡಿಕೊಂಡು ನಾವು ಜಾಗರೂಕತೆಯಿಂದಲೂ ಪ್ರಾರ್ಥನಾಪೂರ್ವಕವಾಗಿಯೂ ಸ್ವಚ್ಛಂದವಾದ ಮನಸ್ಸಿನಿಂದಲೂ ಈ ನಮ್ಮ ಪಾಠದಲ್ಲಿನ ಪ್ರತಿಯೊಂದು ವಚನವನ್ನು ಗಮನಿಸೋಣ ಹೀಗೆ ನಾವು ಸತ್ಯವನ್ನು ತಿಳಿದುಕೊಂಡವರಾಗಿ ಆ ಸತ್ಯದ ಮೂಲಕವಾಗಿ ತಪ್ಪು ಅಭಿಪ್ರಾಯದಿಂದಲೂ ಮೂಢನಂಬಿಕೆಯಿಂದಲೂ ನಾವು ಬಿಡುಗಡೆ ಹೊಂದಿ ಆ ಮೂಲಕವಾಗಿ ಜ್ಞಾನ ಪ್ರಕಾಶ ಸಂತೋಷ ಮತ್ತು ಸಹಾಯಗಳನ್ನು ನಾವು ಹೊಂದುವವರಾಗುವುದು ನಿಕೋದೇಮನು ಆ ಶ್ರೇಷ್ಠ ಬೋಧಕನು ಯಹುದ್ಯರಲ್ಲಿ ಪ್ರಭಾವಶಾಲಿಯು ಸನ ಸನೆದ್ರಿನ್ ಸಭೆಯ ಸದಸ್ಯನು ಪವಿತ್ರತೆಯ ಪ್ರತಿಪಾದಕನು ಎಂದು ಎಲ್ಲೆಲ್ಲಿಯೂ ಪರಿಚಿತನಾದ ನಿಕೋದೇಮನೆಂಬುವನು ದೇವರಿಗೆ ಪ್ರತಿಷ್ಠಿತನಾದ ಒಬ್ಬ ಪರಿಸಾಯನಾಗಿದ್ದು ರಾತ್ರಿಯಲ್ಲಿ ಅವನು ಯೇಸುವಿನ ಬಳಿಗೆ ಬಂದನು ಯಹೂದ್ಯರ ಭಯದಿಂದ ಆತನಿಗೆ ಹೀಗೆ ಮಾಡುವ ಅಗತ್ಯವಿರಲಿಲ್ಲ ಅದು ತನ್ನ ಮತ್ತು ಇತರರ ಹಿತಾಸಕ್ತಿಗಳನ್ನು ವಿವೇಕಯುತವಾಗಿ ಪರಿಗಣೆಗೆ ಪರಿಗಣನೆಗೆ ತೆಗೆದುಕೊಂಡು ಹೀಗೆ ಮಾಡಲು ಜ್ಞಾನವು ಆತನನ್ನು ನಡೆಸಿರುವ ಸಂಭವವಿತ್ತು ಗುರುವಿನೊಡನೆ ವೈಯಕ್ತಿಕವಾಗಿ ಸಂವಾದ ಮಾಡಲು ರಾತ್ರಿಯಲ್ಲಿ ತನಗೆ ಉತ್ತಮವಾದ ಅವಕಾಶವಿರುವ ಕಾರಣ ಅವನು ಆಗ ಬಂದಿರುವ ಸಂಭವವಿತ್ತು ಏನೇ ಸಂಗತಿ ಇರಲಿ ಆತನು ಬಹು ಭಯಭಕ್ತಿಯುಳ್ಳವನು ವಿನಯಶೀಲನು ಎಂದು ನಮಗೆ ಕಂಡುಬರುವುದು ಅವನು ನಮ್ಮ ಕರ್ತನನ್ನು ರಬ್ಬಿ ಅಥವಾ ಬೋಧಕನೇ ಬೋಧಕನೆಂದು ಸಂಬೋಧಿಸಿ ಆತನು ದೇವರ ಕಡೆಯಿಂದ ಬಂದಿರುವ ಒಬ್ಬ ದೇವ ಸೇವಕನೆಂಬುದನ್ನು ಆತನು ಮಾಡುವ ಅದ್ಭುತ ಕಾರ್ಯಗಳಿಂದ ದೇವರು ಆತನಲ್ಲಿ ಸಂತೋಷಿಸುವನಾಗಿರುವುದು ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಎಂಬುದನ್ನು ನಾವು ನಂಬಿರುವುದಾಗಿ ಪ್ರಕಟಿಸಿದನು ಆ ಸಂಜೆಯಲ್ಲಿ ನಡೆದ ಸಂಭಾಷಣೆಯ ಕೇವಲ ಸ್ವಲ್ಪ ಭಾಗ ಮಾತ್ರ ಕೊಡಲಾಗಿದೆ ಯೋಹಾನನು ಮತ್ತು ಆತನ ಶಿಷ್ಯರು ನಂತರದಲ್ಲಿ ಯೇಸುವು ಮತ್ತು ಆತನ ಶಿಷ್ಯರು ಸಹ ಸಾರುತ್ತಿದ್ದಾಗಿ ತಾನು ತಿಳಿದ ಆ ದೇವರ ರಾಜ್ಯದ ವಿಷಯವಾಗಿ ಪ್ರಶ್ನೆ ಮಾಡಲು ನಿಕೋದೇಮನು ಬಂದನೆಂದು ನ್ಯಾಯವಾಗಿ ನಾವು ಊಹಿಸಿಕೊಳ್ಳಬಹುದು ಆತನು ಸತ್ಯವೇದ ವಿದ್ಯಾರ್ಥಿಯಾಗಿ ಆ ರಾಜ್ಯವನ್ನು ಎದುರು ನೋಡಲು ಮತ್ತು ಇಸ್ರಾಯೇಲರನ್ನು ಆಶೀರ್ವದಿಸಿ ಅವರನ್ನು ಉನ್ನತ ಸ್ಥಿತಿಗೆ ತರಲು ಇದು ದೇವರು ಮಾಡಿರುವ ಏರ್ಪಾಡಾಗಿದ್ದು ಕಡೆಯಲ್ಲಿ ನಿನ್ನ ಸಂತತಿಯು ಸಂತತಿಯ ಮೂಲಕವಾಗಿ ಭೂಲೋಕದ ಎಲ್ಲ ಕುಲಗಳವರು ಆಶೀರ್ವದಿಸಲ್ಪಡುವರು ಎಂಬ ದೇವರ ವಾಗ್ದಾನವು ನೆರವೇರುವುದನ್ನು ಎದುರು ನೋಡಲು ತಿಳಿದಿದ್ದನು ಯೇಸುವಿನಲ್ಲಿ ಭರವಸೆ ಉಳ್ಳವನಾಗಿ ತಾನು ಈ ರಾಜ್ಯದ ವಿಷಯದಲ್ಲಿ ವಿವರಗಳನ್ನು ಕಲಿತುಕೊಳ್ಳಲು ಆಶಿಸಿದ್ದನು ಯಾಕೆಂದರೆ ಆ ರಾಜ್ಯವು ಹೇಗೆ ಉಂಟಾಗುವುದು ಅದರ ಸೈನಿಕರನ್ನು ಹೇಗೆ ಕೂಡಿಸಲಾಗುವುದು ಅವರ ತರಬೇತಿ ಕವಾಯಿತು ಮತ್ತು ಸೇನಾ ನಿರ್ವಹಣೆ ಹೇಗೆ ನಡೆಸಲಾಗುವುದು ಹಾಗೂ ಯುದ್ಧೋಪಕರಣಗಳು ಎಲ್ಲಿಂದ ಬರುವುದು ಅಲ್ಲದೆ ಒಂದು ಸೈನ್ಯವನ್ನು ಸಜ್ಜುಗೊಳಿಸಿ ಅದರ ಅಗತ್ಯತೆಗಳನ್ನು ಪೂರೈಸಲು ದೊಡ್ಡ ಮೊತ್ತದ ಹಣ ಬೇಕಾಗಿದ್ದು ಇವುಗಳಿಗೆ ಪುರಾವೆಗಳನ್ನು ಹಾಗೂ ಇವುಗಳ ಸೂಚನೆಯನ್ನು ಸ್ನಾನಿಕನಾದ ಯೋಹಾನನಾಗಲಿ ಇಲ್ಲವೇ ಏಸುವಾಗಲಿ ನೀಡಿರಲಿಲ್ಲ ಇಂಥ ಒಂದು ಪ್ರಶ್ನೆಯು ಸೂಚಿತವಾಗಿರುವುದು ನಮ್ಮ ಕರ್ತನ ಈ ಹೇಳಿಕೆಯಲ್ಲಿ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಮತ್ತೆ ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು